Hello everybody, this is PK back with another video. ಇವತ್ತಿನ ಟಾಪಿಕಲ್ಲಿ ನಾವು ಇವತ್ತು ಶಾಲೆಗೆ ಬಂದಿದ್ದೀವಿ. ಶಾಲೆ ಅಂದರೆ ಸ್ಕೂಲ್ ಅಲ್ಲ. ಇಲ್ಲಿ ಈ ಎವ್ರಿ ವೀಕೆಂಡ್ ಅಥವಾ ಅವ್ರಿಗೆ ಯಾವಾಗ ಫ್ರೀ ಇರುತ್ತೋ ಹಾಲಿಡೇಸ್ ಅವಾಗೆಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಅಂದರೆ ಇದು ಬೀಚ್ ಹೌಸ್ಗೆ ಶಾಲೆ ಅಂತ ಕರೀತಾರೆ. ಇದೇ ಪ್ಲೇಸ್ ಎಂಟ್ರೆನ್ಸು. ಇದು ನಾವು ಈ ಕಡೆ ಬಂದಿದ್ದ ದಾರಿ ಇದು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟು ನಾನು ಮಾಡೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ವೀಡಿಯೋ ಹೊರಡೋಣ. ಎಷ್ಟಾಗುತ್ತೋ ಅಷ್ಟು ಕ್ಯಾಚ್ ಮಾಡ್ತೀನಿ. ಬೀಚ್ ಆ ಕಡೆ ಸಮುದ್ರ ಇದೆ, ಹೋಗಿ ಮಾಡ್ಬೋದು. ಬಟ್ ವೀಕೆಂಡ್ ಅಲ್ವಾ, ಅವರೆಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಲೇಡೀಸ್ ಎಲ್ಲ. ಸೊ ಅದರಿಂದ ಅಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ನೋಡೋಣ, ಇನ್ ಕೇಸ್ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ ಬೀಚೆಲ್ಲ. ಸೊ ಇದೇ ನಮ್ಮದು ಎಂಟ್ರೆನ್ಸು. ಈ ರೀತಿ ಅಂದರೆ ಬೀಚ್ ಹೌಸ್ ನೋಡಿ, ದೊಡ್ಡದಾಗಿದೆ ಪ್ಲೇಸು. ಅಂದರೆ ಪಾರ್ಕು, ಗಾರ್ಡನ್ ಎಲ್ಲ ಮಾಡ್ಬೋದು. ಬಟ್ ಇಲ್ಲೊಬ್ಬರು ವಾಚ್ಮನ್ ಯಾರನ್ನಾದ್ರೂ ಇಟ್ಟಿರ್ತಾರೆ ಕೆಲಸ ಮಾಡೋನ. ಅಂದರೆ ವಾಚ್ಮ್ಯಾನ್ ಅಂದರೆ ಮನೆಯೂ ನೋಡ್ಕೋಬೇಕು, ಮನೆಯಲ್ಲೆಲ್ಲ ಕೆಲಸನೂ ಮಾಡಬೇಕು. ಆ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ. ಒಬ್ಬರನ್ನ ಇಬ್ಬರನ್ನ ಇಟ್ಟಿರ್ತಾರೆ ಇಲ್ಲಿ ಕೆಲಸಕ್ಕೆ. ಸೊ ಇವಾಗ ಇವರು ಇಲ್ಲಿ ಬಂದಿದ್ದ ಕಾರಣ ಏನಂದರೆ, ಈ ಕೊರೋನಾ ಎಲ್ಲ ಇದ್ದಿದ್ದರಿಂದ, ಲಾಕ್ಡೌನ್ ಎಲ್ಲ ಇದ್ದಿದ್ದರಿಂದ ಯಾರೂ ಇಲ್ಲಿ ಬರೋಕ್ಕಾಗಲಿಲ್ಲ. ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಇವಾಗ ಅವರು ಇಲ್ಲಿ ಬಂದಿದ್ದಾರೆ. ಓಲ್ಡ್ ಫ್ಯಾಮಿಲಿ, ಅವರು ರಿಲೇಟಿವ್ಸು ಎಲ್ಲರೂ ಗುಂಪು ಗುಂಪಾಗಿ ಬಂದುಬಿಡ್ತಾರೆ. ಇಲ್ಲಿ ಬಂದು ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲಿರ್ತಾರೆ. ಅಥವಾ ಥರ್ಸ್ಡೇ ಸಾಯಂಕಾಲ ಬಂದರೆ ಇನ್ನು ಸ್ಯಾಟರ್ಡೆವರೆಗೂ ಇಲ್ಲಿರ್ತಾರೆ, ಆಮೇಲೆ ಮನೆಗೆ ರಿಟರ್ನ್ ಆಗ್ತಾರೆ. ಸೊ ಅದಕ್ಕೆ ಇವತ್ತು ನಮ್ಮ ಮನೆಯಿಂದ ನಮ್ಮ ಬಾಸ್ ಅವರು ಬಂದಿದ್ದಾರೆ, ಮತ್ತು ಅವ್ರ ಬಾಸ್ ಅವ್ರ ಸಿಸ್ಟರ್ಸು ರಿಲೇಟಿವ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ನೋಡಿ, ಲಾಸ್ಟಲ್ಲಿ ಇದೆಲ್ಲ ಕಾರ್ಸ್ ಎಲ್ಲ ಇದೆಯಲ್ಲ, ಅದೇ ನಮ್ಮ ಮೇಡಮ್ ಅವ್ರ ಶಾಲೆ, ನಮ್ಮ ಬಾಸ್ ಅವರ ಸಿಸ್ಟರ್ಸ್ದು. ಒಳಗಡೆ ನೋಡಿ, ಪಾರ್ಕಿಂಗು ಇದು ಸೆಕ್ಯೂರಿಟಿ ಅಂದರೆ ವಾಚ್ಮನ್ ಇದ್ದಾರಲ್ಲ ಅವ್ರದ್ದು ರೂಮು, ಅವ್ರು ಇದರಲ್ಲೇ ಸ್ಟೇ ಆಗಿರ್ತಾರೆ. ಒಳಗಡೆ ಎ ಸಿ ಎಲ್ಲ ಇರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಸಕ್ಕತ್ ಬಿಸಿಲು, ಬಟ್ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಎ ಸಿ ಮೇಯ್ನು. ಸೊ ಅವರು ಈ ರೀತಿ ಗೇಟ್ ಹತ್ರನೇ ಒಂದು ರೂಮ್ ಕೊಟ್ಬಿಟ್ಟಿರ್ತಾರೆ ವಾಚ್ಮ್ಯಾನ್ಗೆ. ಸೊ ಅವರೆಲ್ಲ ಮೇಂಟೆನೆನ್ಸ್ ಮಾಡ್ಕೊಡ್ತಾರೆ, ಎಲ್ಲ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಆಮೇಲೆ ಇದು ಪಾರ್ಕಿಂಗ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಅದೇ ಜೆಟ್ ಸ್ಕಿ ಈ ರೀತಿ ಕಾರ್ ಇದು ನೋಡಿರ್ತೀರಲ್ಲ ನೀವು, ಯೂಶ್ವಲಿ ನೋಡಿರ್ತೀರ. ಈ ಡೆಸರ್ಟಲ್ಲಿ ಇಂಥ ಪ್ಲೇಸಲ್ಲೆಲ್ಲ ಈ ಗಾಡಿನ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಲಕ್ಕಿಲಿ ನಮಗೆ ಇವತ್ತು ಇದನ್ನು ನೋಡೋ ಅವಕಾಶ ಸಿಕ್ತು. ಈ ಮರಳಲ್ಲೆಲ್ಲ ಓಡಾಡೋಕ್ಕೆ ಈ ಗಾಡಿನೇ ಚೆನ್ನಾಗಿರುತ್ತೆ. ಅಂದರೆ ಲೇಡೀಸ್ ಎಲ್ಲ ಇದು ಓಡಿಸಲ್ಲ, ಹುಡುಗರು ಇರ್ತಾರಲ್ಲ ವಯಸ್ಸು ಹುಡುಗರು, ಅವರೆಲ್ಲ ಈ ಗಾಡಿನ ರೈಡ್ ಮಾಡ್ತಾರೆ ಖುಷಿಗೋಸ್ಕರ. ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ಹೊರಗಡೆ ಸ್ವಲ್ಪ ಸುತ್ತಾಡೋದು ಕಷ್ಟ. ಬಟ್ ಆದರೂ ಈ ವೀಡಿಯೋಲ್ಲಿ ಯಾವಾಗಲೋ ಒಂದ್ಸರಿ ಬರೋದು. ಸೊ ವೀಡಿಯೋ ಶೂಟ್ ಮಾಡಿದ್ರೆ ನಿಮ್ಮ ಜೊತೆ ಇವೆಲ್ಲ ಶೇರ್ ಮಾಡ್ಕೋಬೋದು. ಸೊ ಅದಕ್ಕೆ ಇದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಅವ್ರಿಗೆ ಈ ದಿವಾನಿ ಅಂತಾರೆ. ದಿವಾನಿ ಅಂದರೆ ಲೈಕ್ ಪಾರ್ಟಿ ಹಾಲ್. ಅವ್ರ ಫ್ರೆಂಡ್ಸು ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಗೇಮ್ಸ್ ಆಡೋದು. ಮಕ್ಕಳು ಕೂಡ ಈ ಟ್ರಿಂಬ್ಲಿಂಗ್ ಅಂತಾರಲ್ಲ, ಆ ರೀತಿಯ ಮಕ್ಕಳು ಆಟ ಆಡೋದಕ್ಕೆ ಎಲ್ಲ ಐಟಮು ಒಂಥರ ಗಾರ್ಡನ್ ಥರ ಮಾಡಿ ಅವ್ರಿಗೂ ಅರೇಂಜ್ಮೆಂಟ್ಸ್ ಮಾಡಿ ಇಟ್ಟಿರ್ತಾರೆ. ನೋಡಿ, ವಾಟರ್ ಟ್ಯಾಂಕ್ ಇದೆ ಮೇಲೆ, ವಾಟರ್ ಫೆಸಿಲಿಟೀಸ್. ಹಿಂದ್ಗಡೆ ಫುಲ್ಲು ಬೀಚ್ ಇದೆ, ಬಟ್ ಆ ನೀರು ಎಲ್ಲದಕ್ಕೂ ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಎಲ್ಲ ಜಾಗದಲ್ಲಿ ಈ ರೀತಿ ಒಂದು ಟ್ಯಾಂಕ್ ಫೆಸಿಲಿಟೀಸ್ ಮಾಡಿರ್ತಾರೆ. ನೋಡಿ, ಇದು ಕುಡಿಯೋ ನೀರಿಗೆ ಇದೊಂದು ಟ್ಯಾಂಕು. ಆ ರೀತಿ ಒಂದೆರಡು ಶೆಡ್ ಇದೆ ಅಲ್ಲಿ, ಆಮೇಲೆ ಲಾಸ್ಟಲ್ಲಿ ಅವರು ಶಾಲೆ. ಸೊ ಆ ಕಡೆ ಎಲ್ಲ ಇವಾಗ ಗೇಟ್ ಕ್ಲೋಸ್ ನೋಡಿ, ಆ ಕಡೆ ಎಲ್ಲ ಹೋಗೋಕ್ಕಾಗಲ್ಲ. ಹೋಗ್ಬೇಕಂದ್ರೆ ಆಮೇಲೆ ಅವರೆಲ್ಲ ಒಳಗಡೆ ಬಂದಮೇಲೆ ನಾವು ಹೋಗಿ ಅದನ್ನು ಕ್ಯಾಚ್ ಮಾಡ್ಬೋದು. ಇವಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಆಮೇಲೆ ಚಾನ್ಸ್ ಸಿಕ್ಕಿದ್ರೆ ಅದನ್ನು ಬ್ಯಾಕ್ ಸೈಡ್ ಬೀಚ್ ಹತ್ರ ಎಲ್ಲ ಹೋಗಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ನೋಡಿ ಇಲ್ಲಿ ಗಾರ್ಡನ್ಗೆ ವಾಟ್ರ್ ಸಪ್ಲೈ, ಮೋಟ್ರು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ ಇಲ್ಲಿ. ಇದಿಲ್ಲ ಅಂತ ಅನ್ನೋಂಗಿಲ್ಲ. ಅದು ಈ ಫುಡ್ಡು ಸಣ್ಣ ಪುಟ್ಟ ಐಟಮ್ ಎಲ್ಲ ಇಲ್ಲಿ ಮಾಡ್ಕೊತಾರೆ. ಇನ್ನೂ ಏನಾದರೂ ಬೇಕು ಅಂದರೆ ಮನೆಯಿಂದನೇ ಎಲ್ಲ ಆಲ್ಮೋಸ್ಟ್ ತಂದುಬಿಟ್ಟಿರ್ತಾರೆ. ಒಂದು ವೇಳೆ ಅದು ಸಾಲಲ್ಲ ಅನ್ನೋದಾದರೆ ಎಮರ್ಜೆನ್ಸಿಗೋಸ್ಕರ ಅವ್ರಿಗೇನು ಅವಶ್ಯಕತೆ ಇದೆಯೋ ಅವೆಲ್ಲ ಅದನ್ನು ಅಲ್ಲಿಂದನೇ ಪ್ಯಾಕ್ ಮಾಡ್ಕೊಂಬಂದ್ಬಿಡ್ತಾರೆ. ಯಾಕಂದರೆ ಇವರು ಒಬ್ಬರು ಇಬ್ಬರು ಬರೋದಿಲ್ವಲ್ಲ, ಹೋಲ್ ಫ್ಯಾಮಿಲಿನೇ ರೀ, ಹೋಲ್ ರಿಲೇಟಿವ್ಸ್ ಎಲ್ಲ ಬಂದುಬಿಡ್ತಾರಲ್ವ. ಸೊ ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಈ ಲೈಕ್ ಪಾಟ್ಲ್ ಹಾಕ್ತಾರೆ, ಎಲ್ಲ ಊಟ ಎಲ್ಲನೂ ಅರೇಂಜ್ಮೆಂಟ್ಸ್ ಮಾಡ್ಕೊಂಬಂದ್ಬಿಟ್ಟಿರ್ತಾರೆ. ಇವಾಗ ನಾವು ಬಂದು ಒಂದೇಗೆ ಬಂದಿದ್ದೀವಿ, ಬಟ್ ಅವ್ರು ಬಂದು ಅವ್ರ ರಿಲೇಟಿವ್ಸ್ ಅವ್ರ ಸಿಸ್ಟರ್ಸ್ ಎಲ್ಲ ಅವರು ಇಲ್ಲೇ ಇರ್ತಾರೆ. ಒಂದು 2-3 ಡೇಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಈಗ ನೋಡಿ ಈ ಪಾರಿವಾಳ ಹಕ್ಕಿಗಳು ಯಾವ್ದಾದ್ರು ಬರುತ್ತಲ್ಲ ಗುಬ್ಬಚ್ಚಿಗೆ, ಅವಕ್ಕೆಲ್ಲ ನೀರು ಇಡೋಕ್ಕೆ ಅದು ಲೈಕ್ ಸ್ವಲ್ಪ ಸ್ವಲ್ಪನೇ ಡ್ರೈನ್ ಆಗ್ತಾನೆ ಇರುತ್ತೆ. ಇದರಲ್ಲಿ ವಾಟರ್ ಇದೆ ಇವಾಗ ನೋಡಿ, ಕಾಣಿಸ್ತಾ ಇದೆ ನಿಮಗೆ. ಸ್ವಲ್ಪ ಸ್ವಲ್ಪನೇ ಅದು ಕೆಳಗಡೆ ಬರ್ತಾ ಇರುತ್ತೆ, ಖಾಲಿ ಆದಂಗೆ ಖಾಲಿ ಆದಂಗೆ. ಸೊ ಲಾಂಗ್ ಟೈಮ್ ಅದರಲ್ಲಿ ನೀರಿರುತ್ತೆ. ಈ ಥರ ಇಟ್ಬಿಟ್ರೆ ಎಲ್ಲ ಪಕ್ಷಿಗಳಿಗೆ ಒಂದು ನೀರು ಕುಡಿಯೋಕೆ ಒಂದು ಅನುಕೂಲ ಮಾಡಿದ್ದಾರೆ. ಎಲ್ಲ ಎಲ್ಲ ಜಾಗದಲ್ಲೂ ಈ ರೀತಿ ಒಂದು ಫೆಸಿಲಿಟೀಸ್ ಮಾಡ್ಕೊಂಡಿರ್ತಾರೆ. ಇದು ನೋಡಿ ಈ ಚಾರ್ಸಿ, ಇದು ಬಂದು ಈ ಬೋಟ್ದು, ಎಲ್ಲ ಮನೆಯಲ್ಲೂ ಈ ರೀತಿ ಒಂದು ಬೋಟ್ ಎಲ್ಲ ಇಟ್ಕೊಂಡಿರ್ತಾರೆ. ಯಾಕಂದರೆ ಹಿಂದ್ಗಡೆ ಬೀಚ್ ಇದೆ ಅಲ್ವಾ, ಸೊ ಅಲ್ಲಿ ಆಟ ಆಡೋದಕ್ಕೋಸ್ಕರ ಎಂಜಾಯ್ ಮಾಡೋದಕ್ಕೋಸ್ಕರ ಅದು ಗಾಡಿನ ಒಂದು ಗಾಡಿ ಕಾರಲ್ಲಿ ಜೀಪಲ್ಲಿ ಅಥವಾ ಟೋ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲಿ. ಸೊ ಇಲ್ಲಿ ಬಂದಾಗ ಹಿಂಗೆ ಯೂಸ್ ಮಾಡ್ಕೊತಾರೆ. ತುಂಬಾ ಚೆನ್ನಾಗಿದೆ ಇವಾಗ ಸದ್ಯಕ್ಕಿದೆ. ನೆಕ್ಸ್ಟು ನಾನು ಎಷ್ಟೊತ್ತು ಇದು ಫ್ರೀ ಆಗುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ಈ ಜೆಂಟ್ಸ್ ಬಂದರೆ ನೋಡಿ, ಜೆಂಟ್ಸ್ ಬಂದರೆ ಇದರಲ್ಲಿ ಇರ್ತಾರೆ, ಅದರಲ್ಲೂ ಇರ್ತಾರೆ. ಅಂದರೆ ಲೇಡೀಸ್ ಬಂದಾಗ ಜೆಂಟ್ಸ್ ಮೋಸ್ಟ್ ಆಫ್ ದ ಟೈಮಲ್ಲೆಲ್ಲ ಹೋಗೋದಿಲ್ಲ, ಅವರು ಅವ್ರಿಗೆ ಸಪ್ರೇಟಾಗಿ ಇರುತ್ತೆ. ಅದೊಂದು ಎಲ್ಲ ವಿಷಯದಲ್ಲೂ ಅದೊಂದು ಹೊಂದಾಣಿಕೆ ಅವ್ರಿಗಿರುತ್ತೆ. ಸೊ ನಾವು ಯೂಶ್ವಲಿ ಇಲ್ಲೆಲ್ಲ ಬಂದರೆ ಇದು ಈ ರೂಮ್ ಇದೆಯಲ್ಲ, ಅವರು ವಾಚ್ಮನ್ ಅವ್ರ ರೂಮಲ್ಲೋ ಇಲ್ಲ ನಮ್ಮ ಗಾಡಿಯಲ್ಲೋ ನಾವು ಇದ್ಕೊಂಬಿಡ್ತೇವೆ. ಐ ಹೋಪ್ ಯು ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಾನು ಮಾಡೋ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಬ್ಯಾಲೆನ್ಸ್ ಇದೆ, ನಾನು ಸಾಯಂಕಾಲವರೆಗೂ ಇಲ್ಲಿ ಇರ್ತೀನಿ. ಅಷ್ಟೊತ್ತಿಗೆ ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೋ ನಾನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ. ಇಲ್ಲಿ ಬಂದು ಇವಾಗ ರಂಜಾನ್ ಮುಗೀತಲ್ವಾ, ಸೊ ರಂಜಾನ್ ಟೈಮಲ್ಲಿ ಇವರೆಲ್ಲೂ ಈ ಕೊರೋನಾ ಎಲ್ಲ ಇರೋದ್ರಿಂದ ಎಲ್ಲೂ ಹೋಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಈ ರೀತಿ ಯಾವುದಾದ್ರು ಒಂದು ಡಿಸೈಡ್ ಒಂದಿನ ಇವರು ಮೀಟಿಂಗ್ ಮಾಡಿ, ಇಲ್ಲಿ ಬರೋಕ್ಕೆ ಮುಂಚೆ ಒಂದು ದಿವಸ ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಟುಗೆದರ್ ಎಲ್ಲ ಬಂದು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದೆಲ್ಲ ಖಾಲಿ ಜಾಗ ನೋಡಿ, ಇಲ್ಲಿ ಬಂದು ಇವರು ಗಾರ್ಡನ್ನ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಪಾರ್ಟಿ ಹಾಲ್ ಆಗಿ ಈ ರೀತಿ ನೋಡಿ. ಈ ಮನೆ ಇದೆಯಲ್ವಾ, ಇದು ಬಂದು ಜೆಂಟ್ಸ್ಗೆ ದಿವಾನಿ ಅಂತಾರೆ, ಲೈಕ್ ಪಾರ್ಟಿ ಹಾಲ್. ಜೆಂಟ್ಸ್ ಮಾತ್ರ ಬಂದರೆ ಅವ್ರು ಇದ್ರಲ್ಲಿ ಸ್ಟೇ ಆಗ್ತಾರೆ, ಲೇಡೀಸ್ ಬಂದು ಅದರಲ್ಲಿ ಸ್ಟೇ ಆಗ್ತಾರೆ. ಎಲ್ಲ ರಿಲೇಟಿವ್ಸೇ ಅಲ್ವಾ, ಏನೇ ಆದ್ರೂ ಬಟ್ ಲೇಡೀಸ್ ಇರೋ ಜಾಗದಲ್ಲಿ ಜೆಂಟ್ಸು ಖಂಡಿತ ಇರೋದಿಲ್ಲ, ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾರೆ. ಅದೊಂದು ಆಪ್ಷನ್ ಚೆನ್ನಾಗಿದೆ. ನಾವು ಎವ್ರಿ ವೀಕ್ ಬರೋದಿಲ್ಲ ಅಲ್ಲಿ, ಸಮ್ಟೈಮ್ಸ್ ಅವ್ರು ಹೇಳ್ತಾರೆ ಬಿಫೋರ್ ಆಗಿ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾವಾಗ ಹೋಗ್ತೀವಿ ಏನಂತ. ನಿನ್ನೆ ಸಾಯಂಕಾಲ ನನಗೆ ಇನ್ಫಾರ್ಮ್ ಮಾಡಿದ್ರು, ಬೆಳಗ್ಗೆ ನಾವು ಸ್ವಲ್ಪ ಬೇಗನೆ ಇದ್ದು ರೆಡಿಯಾಗಿ ಹೊಂಟುಬಿಟ್ವಿ. ಇವರು ನಮ್ಮ ಬಾಸ್ ಎವ್ರಿ ವೀಕ್ ಬರೋದಿಲ್ಲ, ಯಾವಾಗಲಾದ್ರು, ಬಟ್ ನಮ್ಮ ಬಾಸ್ ಅವ್ರ ಸಿಸ್ಟರು ಅವಾಗ ಇಲ್ಲ ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಅವರೆಲ್ಲ ಬಂದಿಲ್ಲ, ಅವಾಗವಾಗ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಬೀಚ್ ಹೌಸ್ ಬೇರೆ, ಇದು ಔಟರ್ ಲುಕ್ಕು, ಬಟ್ ಇನ್ಸೈಡು ಇನ್ನೂ ಚೆನ್ನಾಗಿರುತ್ತೆ. ಬಟ್ ಒಳಗಡೆ ಹೋಗಿ ಅವೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ನಾನು ಆಮೇಲೆ ಅವ್ರ ವಾಚ್ಮನ್ ಹತ್ರ ಹೇಳಿದ್ದೀನಿ ಹೋಗಿ ಬೀಚ್ ಸೈಡೆಲ್ಲ ಸ್ವಲ್ಪ ನೋಡಬೇಕು ಅಂತ. ಆವಾಗ ಚಾನ್ಸ್ ಸಿಕ್ಕಿದ್ರೆ ಖಂಡಿತ ಅದನ್ನು ಶೂಟ್ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಗೈಸ್.
ಆಮೇಲೆ ಇನ್ನೂ ಇಲ್ಲಿ ಇದು ಕಲ್ಚರ್ ಏನು, ಇಲ್ಲಿ ಆ್ಯಕ್ಟಿವಿಟೀಸ್ ಏನು, ಅವರು ಏನು ಫುಡ್ ತಿಂತಾರೆ, ಯಾವ ರೀತಿ ಅವರು ಎಂಜಾಯ್ ಮಾಡ್ತಾರೆ ಲೈಫ್ನ, ಸೊ ಅದ್ರ ಬಗ್ಗೆ ಎಲ್ಲನೂ ನಾನು ಇಲ್ಲಿ ಕುವೈತಲ್ಲಿ ಇರೋವರೆಗೂ ನಿಮ್ಮ ಜೊತೆ ಖಂಡಿತ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಶೇರ್ ಮಾಡ್ಕೊತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಒಳ್ಳೆ ಒಳ್ಳೆ ವಿಷಯಗಳನ್ನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ. ಈ ಕುವೈತಲ್ಲಿ ಸುಮಾರು 1-4 million ಪೀಪಲ್ ಇದ್ದಾರೆ. ಸೊ ಎಲ್ಲ ಫ್ಯಾಮಿಲಿಯಲ್ಲೂ ಈ ರೀತಿ ಒಂದೊಂದು ಶಾಲೆ, ಬೀಚ್ ಹೌಸ್ ಖಂಡಿತ ಇದ್ದೇ ಇರುತ್ತೆ. ಬೀಚ್ ಹೌಸು, ಬೋಟು, ಜೆಟ್ಸ್ಕಿ, ಈ ರೀತಿ ವೆಹಿಕಲ್ಲು ಇದೆಲ್ಲ ಖಂಡಿತ ಅವರು ಇಟ್ಕೊಂಡಿರ್ತಾರೆ. ಏನು ಬೇಕೋ ಎಲ್ಲ ಅರೇಂಜ್ಮೆಂಟ್ಸು ಇಲ್ಲಿ ಮಾಡ್ಕೊಂಡಿರ್ತಾರೆ. ಒಂದು ವೇಳೆ ಇಲ್ಲ ಅಂದರೆ ಅಲ್ಲಿಂದನೇ, ಸಿಟಿಯಿಂದನೇ ಬರ್ತಾನೆ ಇಲ್ಲಿಗೆ ಎಲ್ಲ ತಗೊಂಬಂದು ಇಟ್ಕೊಂಡ್ಬಿಡ್ತಾರೆ. ಮೇಂಟೈನ್ ಮಾಡೋಕ್ಕೆ ಇವ್ರು ಇದಾರಲ್ವ. ಸೊ ಇಲ್ಲೇನೇ ಒಳ್ಳೇದು ಕೆಟ್ಟದು ಏನೇ ಇದ್ರೂ ಅವ್ರಿಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಸೊ ಅವ್ರು ಇಲ್ಲಿಲ್ಲ ಅನ್ನೋ ಒಂದು ಯೋಚನೆ ಬೇಡ, ಎಲ್ಲ ಟಚ್ಚಲ್ಲಿರ್ತಾರೆ, ಯಾವುದೇ ರೀತಿ ಮಿಸ್ಟೇಕ್ಸ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಏನು ಒಂದು ಅಪ್ ಆ್ಯಂಡ್ ಡೌನ್ ಒಂದು 120 kilometers ಬರ್ಬೋದು ಸಿಟಿಯಿಂದ ಇಲ್ಲಿಗೆ. ಅಪ್ ಆ್ಯಂಡ್ ಡೌನ್ 120 kilometers ಬರ್ಬೋದು. ಸೊ ಜಲ್ದಿನೇ ಬಂದುಬಿಡ್ತಾರೆ. ಅದು ಇಲ್ದೇ ನಮ್ಮೂರಲ್ಲಿ ಜನ ಗಾಡಿ ಎಲ್ಲ ಜಾಸ್ತಿ ಇರುತ್ತೆ, ಅದರಿಂದ ಸ್ವಲ್ಪ ಟ್ರಾಫಿಕ್ಕಲ್ಲಿ ಮೂವ್ ಆಗೋಕ್ಕೆ ಕಷ್ಟ. ಬಟ್ ಇಲ್ಲಿ ರೋಡೆಲ್ಲ ಸ್ವಲ್ಪ ಧಾರಾಳನೇ, ನಾವು 80 ಅಲ್ಲಿ 100 ಹೋಗ್ತಾ ಇದ್ರು ನಿಧಾನವಾಗಿ ಹೋಗ್ತಾ ಇದ್ದೀವಿ ಅಂತ ಒಂದು ಫೀಲ್ ಕೊಡುತ್ತೆ. ಅದಕ್ಕಿಂತ ಜೋರಾಗಿ ಹೋಗೋದು ಬೇಡ. ಅದಕ್ಕೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ಪ್ಲೇಸಲ್ಲಿ ಈ ಸ್ಪೀಡ್ ಲಿಮಿಟ್ ಅಂತ ಇರುತ್ತಲ್ವ, ಅದನ್ನು ಖಂಡಿತ ಇಟ್ಟಿರ್ತಾರೆ. ಸೊ ಅದನ್ನು ನಾವು ಫಾಲೋ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಅದರಿಂದ ಬೇಗನೆ ಬಂದು ಇಲ್ಲಿ ಏನೇ ಒಂದು ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಏನೇ ಒಂದು ಒಳ್ಳೇದು ಕೆಟ್ಟದು ಅಂದ್ರೂ ಸ್ಪಾಟಲ್ಲಿ ಬಂದು ಅವೆಲ್ಲ ಸಾಲ್ವ್ ಮಾಡೋ ಒಂದು ಅನುಕೂಲತೆ ಇದೆ. ಸೊ ಅದರಿಂದ ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಇದೇ ರೀತಿ ಈಚ್ ಆ್ಯಂಡ್ ಇವಾಗ ಇವ್ರು ಬಂದು ಇಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿಲ್ಲ, ಈ ರೀತಿ ಗಾರ್ಡನ್ನು ಡೆಕೋರೇಷನ್ಸು ಏನೂ ಮಾಡಿಲ್ಲ. ಬಟ್ ಒಂದೊಂದು ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇವಾಗ ಆಪೋಸಿಟಲ್ಲಿ ಆ ಕಾಂಪೌಂಡ್ಗೆ ಆಚೆ ಇದೆ ನೋಡಿ, ಆ ಮನೆ ಚೆನ್ನಾಗಿದೆ. ಆ ರೀತಿ ಇವರು ರಿಲೇಟಿವ್ಸ್ ಎಲ್ಲ ಮನೇಲೂ ನೋಡಿದ್ದು, ಪಕ್ಕದ ಮನೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನಿಸುತ್ತೆ, ಗ್ಯಾಪ್ ಇಲ್ಲ. ಸೊ ಒಂದೊಂದು ಮನೆ ಒಂದೊಂದು ಥರ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವು ಬೇರೆಯವರ ಸೈಟಲ್ಲಿ ಒಳಗಡೆ ಎಲ್ಲ ಹೋಗೋಕ್ಕಾಗಲ್ಲ, ಅದಕ್ಕೆ ಇವಾಗ ನಮ್ಮ ಸ್ಪಾಟಲ್ಲಿ ಅದೇನಿದೆ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡೋಣ, ಸಾಯಂಕಾಲವರೆಗೂ ಇಲ್ಲಿ ಇರ್ತೀನಿ, ಅಷ್ಟು ಒಳಗಡೆ ಏನೇನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗುತ್ತೋ ಖಂಡಿತ ನಾನು ಶೇರ್ ಮಾಡ್ಕೊತೀನಿ. ಓಕೆ.